ಒಂದು ವೇಳೆ ಮಕ್ಕಳು ತಪ್ಪು ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಆ ತಪ್ಪಿಗೆ ಹೊಣೆ ಕೇವಲ ಮಕ್ಕಳು ಮಾತ್ರ ಆಗ್ತಾರಾ? ಇಲ್ಲ, ಯಾವ ಮಕ್ಕಳು ತಪ್ಪು ಕೆಲಸ ಮಾಡ್ತಾರೋ ಅದರ ಅಪರಾಧಿಗಳು ತನ್ನ ಅಪ್ಪ ಅಮ್ಮ ಕೂಡ ಆಗ್ತಾರೆ. ಅವರು ಪುತ್ರ ವ್ಯಾಮೋಹದ ಕಾರಣದಿಂದ ತಪ್ಪು ಮಾಡೋದನ್ನ ತಡೆಯೋದಕ್ಕೆ ಹೋಗಲೇ ಇಲ್ಲ. ಅಪರಾಧಿ ಅವರ ಪಿತಾಮಹ ಕೂಡ. ಅವರು ತಮ್ಮ ಜವಾಬ್ದಾರಿಯ ಭಾರದ ಕಾರಣದಿಂದ ಯಾವತ್ತೂ ಪರಿವಾರದ ಮೇಲೆ ಗಮನ ಇಡಲೇ ಇಲ್ಲ. ಆ ಮಕ್ಕಳಿಗೆ ಯಾವತ್ತೂ ಶಿಕ್ಷೆ ಕೊಡೋಕಾಗಲಿಲ್ಲ. ಅಪರಾಧಿ ಅವರ ಗುರುಗಳು ಕೂಡ ಆಗ್ತಾರೆ. ಅವರು ತಮ್ಮ ಶಿಷ್ಯರ ತಪ್ಪು ಕೆಲಸವನ್ನು ನೋಡಿದ್ರೂ ಕೂಡ ಅದನ್ನ ಖಂಡಿಸೋಕಾಗಲೇ ಇಲ್ಲ. ಒಬ್ಬ ಭಾವಿ ರಾಜನ ಕರ್ತವ್ಯ ಅವನು ಪ್ರಜೆಗಳ ಎದುರಿಗೆ ಉತ್ತಮವಾದ ಉದಾಹರಣೆ ಕೊಡಬೇಕು ಅನ್ನೋದು. ಆದ್ರೆ ಇಂಥ ಕೀಳಾದ ಉದಾಹರಣೆ ಕಾಣಿಸ್ತಾ ಇರಬೇಕಾದ್ರೆ ಆಗ ಅಪ್ಪ ಅಮ್ಮ ಮನೆಯಲ್ಲಿರೋ ದೊಡ್ಡವರ ಕರ್ತವ್ಯ ಏನು ಅಂದ್ರೆ ಅವನನ್ನ ಅಲ್ಲೇ ತಡೆದು ನಿಲ್ಸೋದು. ಅದು ಪ್ರೀತಿಯಿಂದಾನೋ ಅಥವಾ ದಂಡನೆಯಿಂದಾನೋ. ಒಂದ್ ವೇಳೆ ತಡೆದು ನಿಲ್ಸೋಕಾಗ್ಲಿಲ್ಲ ಅಂದ್ರೆ ಆಗ ಮಹಾಭಾರತ ಅವಶ್ಯವಾಗಿ ಸಂಭವಿಸುತ್ತೆ.